ವಿಯೆಟ್ನಾಂಗೆ ನಾಲ್ಕು ದಿನ ಪ್ರವಾಸ ಕೈಗೊಂಡ ವಿಪಿನಾಯ್ಡು ಉಪಾಧ್ಯಕ್ಷ ಎಂ ವೆಂಕಯ್ಯ ನಾಯ್ಡು ಗುರುವಾರ ವಿಯೆಟ್ನಾಂಗೆ ನಾಲ್ಕು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಅವರ ಭೇಟಿಯಿಂದ ವಿಯೆಟ್ನಾಂನೊಂದಿಗೆ ಭಾರತದ ಸಮಗ್ರ ಯುದ್ಧ ತಂತ್ರದ ಪಾಲುದಾರಿಕೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಪ್ರಧಾನಿ ಮೋದಿ ವಿರುದ್ಧ ಕೆಟ್ಟ ಪದವನ್ನು ಬಳಸುವುದಕ್ಕಾಗಿ ನಿತಿನ್ ಗಡ್ಕರಿ ಕಾಂಗ್ರೆಸ್ಗೆ ಸ್ಲಾಮ್ ಮಾಡಿದ್ದಾರೆ ರಾಷ್ಟ್ರೀಯ ರಾಜಧಾನಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದುರುಪಯೋಗ ಪಡಿಸಿಕೊಳ್ಳಲು ಮತ್ತು ಅವರಿಗೆ ಕೆಟ್ಟ ಪದವನ್ನು ಬಳಸುವುದಕ್ಕಾಗಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿರೋಧವನ್ನು ಸ್ಲಾಮ್ ಮಾಡಿದರು ಗಡ್ಕರಿ ಹೇಳಿದರು ಈ ಚುನಾವಣೆ ಈ ಐದು ವರ್ಷಗಳ ನಮ್ಮ ಕಾರ್ಯಕ್ಷಮತೆಯನ್ನು ಆಧರಿಸಿದೆ ನಮ್ಮ ನೀತಿಗಳು ಕಾರ್ಯನಿರ್ವಹಿಸುತ್ತಿದ್ದವು ಇವುಗಳು ಈ ಚುನಾವಣೆಗಳ ಮುಖ್ಯ ವಿಷಯಗಳಾಗಿರಬೇಕು ಆದರೆ ದುರದೃಷ್ಟವಶತ ರಾಷ್ಟ್ರದ ಪ್ರಧಾನಿ ಯಾವುದೇ ಪಕ್ಷದೊಂದಿಗೆ ಸಂಬಂಧ ಹೊಂದಿಲ್ಲ ಮತ್ತು ದುರಾದೃಷ್ಟವಶತ ವಿಪಕ್ಷ ಪ್ರಧಾನ ಮಂತ್ರಿಯ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಿದೆ ಆದ್ದರಿಂದ ನೈಸರ್ಗಿಕವಾಗಿ ಕಾಂಗ್ರೆಸ್ ಕಾರ್ಯಕ್ಷಮತೆ ಆಧಾರಿತ ಸಂಚಿಕೆಯಿಂದ ಪ್ರಧಾನ ಮಂತ್ರಿಯ ಮೇಲೆ ಕೆಟ್ಟ ಟೀಕೆಗೆ ಚುನಾವಣೆಯನ್ನು ತಿರುಗಿಸಿತು ಪರಿಸ್ಥಿತಿ ಸ್ವಾಭಾವಿಕ ರೂಪಾಯಿ ಕಾಂಗ್ರೆಸ್ ये चुनाव का आधार न बने इसलिए इसको दो बातों में वो लेके गए एक हमारे विपक्षी का कैपिटल कैपिटल फियर डर डर ये उनका सबसे बड़ा पैदा करो माइनॉरिटी के के मन में, शेडुल का, शेडुल ट्रैप के मन में में साल वह राहुल गांधी हरियाणा सिरसा दार्वजनिक सभा राहुल गांधी ಸಿರ್ಜಾದಲ್ಲಿ ಯುವಕರು ಮತ್ತು ರೈತರಿಗೆ ನಾನು ಹೇಳಲು ಬಯಸುತ್ತೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಮಗೆ ಸುಳ್ಳು ಭರವಸೆ ನೀಡಿದ್ದಾರೆ ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಾಕಿದ್ದಾರೆ ಎಂದು ಪ್ರಶ್ನಿಸಿದರು ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮೇ ಕರ್ನಾಟಕ ಪಂಜಾಬ್ ಮೇಲೆ ಬಿಜೆಪಿಯ ಗೌತಮ್ ಗಂಭೀರ್ ಅವರನ್ನು ಅವಮಾನಕರ ಕರಪತ್ರವನ್ನು ವಿತರಿಸುತ್ತಿದ್ದಾರೆ ಎಂದು ಆಪ್ನ ಅತಿಶ ಆರೋಪಿಸಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಪೂರ್ವ ದೆಹಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ अतिश्री मारलेना गुरुवार पत्रिका गोष्ठिया नीजे पी या गौतम गंभीर विरोधी कर पत्र विदार विवेक विहार में कृष्णा नगर में अलग अलग हिस्सों में न्यूज़पेपर में बांटा है और आज जब ये पर्चा में मीडिया के सामने रख रही हूँ तो ये पूरे देश के लिए सवाल होना चाहिए कि हमारे देश में कैसी राजनीति होती है खासकर एक महिला के खिलाफ मेरे जैसा इंसान राजनीति में इसलिए नहीं आया कि मुझे पैसा चाहिए था चाहिए गौतम गंभीर जी की टीम ने यह पर्चा बांटा है जो कहता है आतिशी मालीना नो योर कैंडिडेट आतिशी मालीना इज कंटेस्टिंग फॉर्म ईस्ट अली पार्लियामेंट्री कॉन्स्टिट्यम आदमी पार्टी ऑफ विजय कुमार सिंह

ಲೋಕಸಭಾ ಚುನಾವಣೆ ಮತ್ತಾರರ ಹುಟ್ಟು ಹಾಕಲು ಐದುನೂರ ನಲವತ್ತೇಳು ತ್ವರಿತ ಕ್ರಮ ತಂಡಗಳನ್ನು ನೀಡಲಾಗುವುದು ಎಂದು ಡಬ್ಲ್ಯೂಬಿಸಿಆರ್ಪಿಎಫ್ ಐಜಿ ಹೇಳಿದ್ದಾರೆ ಕೋಲ್ಕತ್ತಾ ರಾಜ್ಯದಲ್ಲಿ ಆರನೇ ಹಂತದ ಲೋಕಸಭಾ ಚುನಾವಣೆ ಸಿದ್ಧತೆಗಳ ಬಗ್ಗೆ ಕೇಂದ್ರ ರಿಸರ್ಚ್ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಪಶ್ಚಿಮ ಬಂಗಾಳ ಎಸ್ ರವೀಂದ್ರನ್ ಮಾತನಾಡಿದರು ಕಳೆದ ಚುನಾವಣೆಯಲ್ಲಿ ಹಿಂಸಾಚಾರವನ್ನು ಪರಿಗಣಿಸಿ ಎಡಪಂಥೀಯ ಉಗ್ರಗಾಮಿ ಪ್ರದೇಶಗಳಲ್ಲಿ ಮತ ಚಲಾಯಿಸುವ ಎಂಟು ಕ್ಷೇತ್ರಗಳು ಸುಮಾರು ಆರುನೂರ ಎರಡು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗಿದೆ ವಿವಿಧ ರಾಜ್ಯಗಳಿಂದ ಒನ್ನೂರ ಹನ್ನೆರಡು ರಾಜ್ಯ ಸಶಸ್ತ್ರ ಪೊಲೀಸರು ನಿಯೋಜನೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ಮತದಾರರ ವಿಶ್ವಾಸವನ್ನು ಹುಟ್ಟುಹಾಕಲು ಕಂಪನಿಯ ಕಮಾಂಡರ್ಗಳ ನೇತೃತ್ವದಲ್ಲಿ ಐದುನೂರ ನಲವತ್ತೇಳು ಕ್ವಿಕ್ ಆಕ್ಷನ್ ತಂಡಗಳನ್ನು ನಾವು ನಿಯೋಜಿಸುತ್ತೇವೆ ಮತ್ತು ಅಡಹ ಕಮಾಂಡರ್ಗಳು ಮತ್ತು ಎರಡು ಐಸಿಗಳು ನೇತೃತ್ವದ ಒನ್ನೂರ ಎಂಟು ಹೆಚ್ಚುವರಿ ಕ್ರಿಯಾಶೀಲ ಕ್ರಮ ತಂಡವನ್ನು ನಿಯೋಜಿಸುತ್ತೇವೆ ಅಂಡ್ ಕಾಸ್ ದಿಯರ್ ವೋಟ್ಸ್ ವಿತೌಟ್ ಎನಿ ಫಿಯರ್ ವಿ ಹ್ಯಾವ್ ಆಲ್ಸೋ ಡಿಪ್ಲಾಯ್ಡ್ ಆರ್ ಡಿಪ್ಲಾಯಿಂಗ್ ಅರೌಂಡ್ ಫೈವ್ ಫಾರ್ಟಿ ಸೆವೆನ್ ಕ್ವಿಕ್ ಆಕ್ಷನ್ ಟೀಮ್ಸ್ ಹೆಡೆಡ್ ಬೈ ಕಂಪನಿ ಕಮಾಂಡರ್ಸ್

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಣಕಾಸು ಸಂಸ್ಥೆಗಳಿಂದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಫೈನಲ್ ಚಂಡಮಾರುತವು ಒಡಿಶಾವನ್ನು ವಿನಾಶಗೊಂಡ ರಾಜ್ಯದಲ್ಲಿ ಬಿಟ್ಟ ನಂತರ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತೀವ್ರವಾಗಿ ಹಿಟ್ ಮಾಡಲಾಗಿದೆ ಶಾಖೆಗಳನ್ನು ಮತ್ತು ಎಟಿಎಂಗಳನ್ನು ಚಾಲನೆ ಮಾಡಲು ಬ್ಯಾಂಕ್ಗಳು ಕ್ರಮ ತೆಗೆದುಕೊಳ್ಳುತ್ತದೆ एक्चुअली काफ़ी चीज़ें तो क्योंकि हम लोगों को पता था कि फ़ानी आने वाला है लेकिन ये था कि शाम को आएगा तो हम लोग उस हिसाब से तैयारी कर रहे थे कि वी सेट नीचे उतार लें है ना कैश निकालने या कैश ऊंचाई पे रखे जिससे कि पानी आए फ्लड आए तो वो बच जाए तो काफी तैयारी हमारी थी लेकिन क्योंकि वो थोड़ा जल्दी आ गया तो हम सारे वी सैट नहीं धर पाए तो काफी सारे वी सैट ऊपर से उड़ गए हैं वी सेट क्यूँकी ज्यादातर जो ए है वो वी सैट पे चलते है डिश जो होती है तो वो डिश ही उड़ गई है तो उसको अब लगने में टाइम लगेगा इसलिए हमारे के एस आर टी सी इंदा मुख्यमंत्री पर्यावरण निधि के चेक स मुख्यमंत्री एच डी कुमार स्वामी के एस आर टी सी ಮಡಿಕೇರಿ ಪ್ರವಾಹ ಸಂತ್ರಸ್ತರಿಗಾಗಿ ಸಂಗ್ರಹಿಸಲಾದ ಒಟ್ಟು ಒಂಬತ್ತು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮುಖ್ಯಮಂತ್ರಿಗಳ ಪ್ರಕೃತಿ ವಿಕೋಪ ಪರಿಹಾರ ನಿಧಿಗೆ ಸ್ವೀಕರಿಸಿದರು ಇಂದು ಸಿಎಂ ಕಚೇರಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಒಂದು ದಿನದ ಸಂಬಳದಿಂದ ಸಂಗ್ರಹವಾದ ಹಣವನ್ನು ಮಡಿಕೇರಿ ಸಂತ್ರಸ್ತರ ನೆರವಿಗಾಗಿ ಸಲ್ಲಿಸಲಾಗಿದೆ ಇದೇ ವೇಳೆ ಕೆಎಸ್ಆರ್ಟಿಸಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಿಂದ ಹದಿನೇಳು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೂಪಾಯಿಗಳ ಪರಿಹಾರ ನಿಧಿ ಚೆಕ್ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಶಾಸಕರಾದ ಶಿವಲಿಂಗೇಗೌಡ ಸತ್ಯನಾರಾಯಣ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳಾದ ಬಸವರಾಜು ಶಿವಯೋಗಿ ಕಳಸದ ಹಾಗೂ ಪ್ರಸಾದ್ ಉಪಸ್ಥಿತರಿದ್ದರು ಜಪಾನ್ನ ಭಕ್ಷ್ಯಗಳು ವಿದೇಶವನ್ನು ಆಕರ್ಷಿಸುತ್ತವೆ ಜಪಾನ್ ಪ್ರಸಿದ್ಧವಾದ ವಾಶೋಕು ಸಾಂಪ್ರದಾಯಿಕ ಜಪಾನಿಯರ ಅಭ್ಯಾಸವಾಗಿದ್ದು ಇದು ಆಹಾರದ ಸಿದ್ಧತೆ ಮತ್ತು ಸಂರಕ್ಷಣೆ ಸಂಬಂಧಿಸಿದ ಕೌಶಲ್ಯಗಳು ಜ್ಞಾನ ಮತ್ತು ಸಂಪ್ರದಾಯಗಳ ಸಮೂಹವನ್ನು ಆಧರಿಸಿದೆ ಇದು ಯುನೆಸ್ಕೋ ಅಸ್ಪಷ್ಟವಾದ ಸಾಂಸ್ಕೃತಿಕ ಪರಂಪರೆ ಸ್ಥಾನಮಾನವನ್ನು ಹೊಂದಿದೆ ಈ ಭಕ್ಷ್ಯಗಳನ್ನು ಕಾಲೋಚಿತ ಪದಾರ್ಥಗಳು ಮತ್ತು ವರ್ಣರಂಜಿತ ಸರ್ವಗಳೊಂದಿಗೆ ಮಾಡಲಾಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಜಪಾನ್ಗೆ ಬರುವ ಅನೇಕ ಪ್ರವಾಸಿಗರು ವಾರ್ಷಕೋ ಆಹಾರಕ್ಕಾಗಿ ನೋಡುತ್ತಾರೆ ಏಕೆಂದರೆ ದೇಶದ ಆಹಾರ ಸಂಸ್ಕೃತಿಯು ಪ್ರಪಂಚದಾದ್ಯಂತ ಗಮನವನ್ನು ಸೆಳೆಯುತ್ತದೆ ಇದು ಜಪಾನ್ನಲ್ಲಿ ಅಡುಗೆ ಮನೆಗಳಿಗೆ ಸ್ಪರ್ಧೆ ಮತ್ತು ಇದು ಪ್ರತಿ ವರ್ಷ ನಡೆಯುತ್ತದೆ ಸುಶಿ ಕಪ್ ಮತ್ತು ಜಪಾನೀಸ್ ವರ್ಲ್ಡ್ ಚಾಲೆಂಜ್ ಸ್ಪರ್ಧೆ ಜಪಾನಿಯರಲ್ಲದ ಸೇಫ್ಸ್ ಆದರೆ ಪ್ರಪಂಚದಾದ್ಯಂತದ ಅನೇಕ ದೇಶಗಳ ವಿದೇಶಿಯರು ಪಾಲ್ಗೊಳ್ಳುತ್ತಾರೆ ಈ ಸೇಫ್ಗಳ ಮೂಲಕ ಪ್ರಪಂಚದಾದ್ಯಂತ ಜನರಿಗೆ ಜಪಾನಿ ಆಹಾರವನ್ನು ಪರಿಚಯಿಸಲಾಗುತ್ತದೆ ಜಪಾನ್ನಲ್ಲಿ ಉತ್ಪತ್ತಿಯಾದ ಆಪಲ್ ಇಂಡೋನೇಷ್ಯಾ ಮಾರುಕಟ್ಟೆಯಲ್ಲಿ ಪೂರೈಸಿದೆ ಜಪಾನಿನ ಹಣ್ಣುಗಳು ಗ್ರಾಹಕರನ್ನು ಆಕರ್ಷಿಸುತ್ತವೆ ಆಗ್ನೇಯ ಏಷ್ಯಾದಲ್ಲಿನ ಗಮನ ಇದು ಈಶಾನ್ಯ ಜಪಾನ್ನಲ್ಲಿನ ಅಮೋರಿ ನಲ್ಲಿನ ವಿಶಿಷ್ಟವಾದ ಉತ್ಪಾದನಾ ಪ್ರದೇಶವಾಗಿರುವ ಸೇಬು ಕ್ಷೇತ್ರವಾಗಿದೆ ಈ ಜನರು ಆಮದು ಕಾಮ್ ಸೇಬಿನ ಗುಣಮಟ್ಟ ನಿಯಂತ್ರಣ ಮತ್ತು ಸುರಕ್ಷತೆಯನ್ನು ಪರಿಶೀಲಿಸಲು ಥೈಲೆಂಡ್ ನಿಂದ ಬಂದ ಪ್ಯಾನಿ ಇತ್ತೀಚಿನ ವರ್ಷಗಳಲ್ಲಿ ಸಾಗರೋತ್ತರದಿಂದ ಹಣ್ಣು ಆಮದುದಾರರು ಸೇಬು ಉತ್ಪಾದನಾ ಮೂಲವನ್ನು ಭೇಟಿ ಮಾಡಿದ್ದಾರೆ ಎಸ್ಎನ್ಎಸ್ ಮತ್ತು ಹೊಸ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವ ಸಿಹಿ ತಿಂಡಿ ಕಂಪನಿಗಳ ಪ್ರಯತ್ನಗಳ ಮೂಲಕ ಜಪಾನಿಯರ ಸಿಹಿ ತಿಂಡಿಗಳನ್ನು ಪರಿಚಯಿಸಲಾಗಿದೆ ಜಪಾನಿಯರ ಸಿಹಿ ತಿನಿಸುಗಳಲ್ಲಿ ಒಂದಾಗಿದೆ ಸ್ಥಳೀಯ ವಿಶೇಷತೆಗಳ ವ್ಯವಸ್ಥೆಯಾಗಿದೆ ವಿಶೇಷವಾಗಿ ಮೃದು ಸರ್ವ್ ಐಸ್ ಕ್ರೀಂ ಇದು ಅನೇಕ ವಿವಿಧ ರುಚಿಯನ್ನು ಹೊಂದಿರುತ್ತದೆ ಮತ್ತು ಪ್ರತಿ ವಿಭಿನ್ನ ಪ್ರದೇಶಕ್ಕೆ ವಿಶಿಷ್ಟವಾಗಿದೆ ಜಪಾನ್ ಆಹಾರದ ಗಮನವು ವಿದೇಶಿಗರಿಂದ ಹರಡಲ್ಪಟ್ಟಿದೆ ಮತ್ತು ಎಲ್ಲರೂ ವಿಶ್ವದ ವಿವಿಧ ಭಾಗಗಳಲ್ಲಿ ಜಪಾನಿನ ಆಹಾರ ತಿನ್ನಲು ಸಾಧ್ಯವಾಗುತ್ತದೆ ಬೆಂಗಳೂರಿನಲ್ಲಿ ಮಂಗಳವಾರ ಸಂಭವಿಸಿದ ಮಳೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಹಕ ಕಚೇರಿ ಕೃಷ್ಣಾದಲ್ಲಿ ಬಿಬಿಎಂಪಿ ಬಿಡಿ ಹಾಗೂ ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಮಳೆ ಪರಿಣಾಮದಿಂದಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆ ವಿದ್ಯುತ್ ಕಂಬಗಳು ಉರುಳಿವೆ ಸಾರ್ವಜನಿಕರಿಗೆ ಹಲವು ಪ್ರದೇಶಗಳಲ್ಲಿ ತೊಂದರೆ ಉಂಟಾಗಿದೆ ಈ ಸಂಬಂಧ ತುರ್ತು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದರು ಶಾಸಕ ಗೋಪಾಲಯ್ಯ ಬಿಬಿಎಂಪಿ ಮಹಾಪೌರರಾದ ಗಂಗಾಂಬಿಕಾ ನಗರಾಭಿವೃದ್ಧಿ ಇಲಾಖೆ ಅಪ್ಪರ್ ಮುಖ್ಯ ಕಾರ್ಯದರ್ಶಿ ಮಹೇಂದ್ರ ಜೈನ್ ಬಿಡಿಎ ಆಯುಕ್ತರಾದ ರಾಕೇಶ್ ಸಿಂಗ್ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದ ಡಾಕ್ಟರ್ ಎನ್ ಮಂಜುಳಾ ಸಹಕಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ದೇವಿ ಭಾಗವಹಿಸಿದರು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಸಿಶಿಕಾ ಅವರು ಈ ಕುರಿತು ಮುಖ್ಯಮಂತ್ರಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಣೆ ನೀಡಿ ಬೆಂಗಳೂರು ವಿದ್ಯುತ್ ಕಂಪನಿಯ ನೂರ ತೊಂಬತ್ತೈದು ಕಂಬಗಳು ಅವುಗಳಲ್ಲಿ ಬೆಂಗಳೂರಿನ ಎಂಬತ್ತು ಕಂಬಗಳು ಬಿದ್ದಿವೆ ಒಟ್ಟಾರೆ ಎಪ್ಪತ್ತಾರು ಲಕ್ಷ ಮೌಲ್ಯದ ಆಸ್ತಿ ನಷ್ಟವಾಗಿದೆ ಎಂದು ತಿಳಿಸಿದರು ಕಂದಾಯ ನಿವೇಶನಗಳಲ್ಲಿ ವಿದ್ಯುತ್ ತಂತಿಗಳ ಹತ್ತಿರ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಹೆಚ್ಚಿದ್ದು ನಗರಸಭಾ ಸದಸ್ಯರುಗಳು ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಸೂಚಿಸಿದರು ಬಿಬಿಎಂಪಿ ಬಿಡಿಎ ಬೆಸ್ಕಾಂ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಯನ್ನು ಕರೆದು ಹತ್ತು ಹದಿನೈದು ದಿನಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಸೂಚಿಸಿದರು